ನಮಸ್ಕಾರ, ಎಟಿವಿ ವಾರ್ತೆಗಳಿಗೆ ಸ್ವಾಗತ. ಗಂಗಾವತಿಯ ಜಯನಗರದಲ್ಲಿರುವ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಶ್ರೀ ಗಂಗಾಧರೇಶ್ವರ ಮಹಿಳಾ ಭಜನಾ ಮಂಡಳಿ ವತಿಯಿಂದ 1,00,000 ಬಿಲ್ವಾರ್ಚನೆಯ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸುರಾರ್ಚಿತಲಿಂಗಂ ನಿರ್ಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣ ದರ್ಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಸರ್ವಸುಗಂಧಸುಲೇಪಿತಲಿಂಗಂ ಬುದ್ಧಿವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಕನಕಮಹಾಮಣಿಭೂಷಿತಲಿಂಗಂ ಫಣಿಪತಿವೇಷ್ಟಿತ ಶೋಭಿತಲಿಂಗಂ ದಕ್ಷಸುಯಜ್ಞ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಅಷ್ಟದಳೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟದರಿದ್ರ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಸುರಗುರು ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದಾರ್ಚಿತಲಿಂಗಂ ಪರಮ ಪರಂ ಪರಮಾತ್ಮಕಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಲಿಂಗಾಷ್ಟಕಮಿದಂ ಪುಣ್ಯಂ ಯಃ ಪಠೇಚ್ಛಿವಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತಿ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಗಣೇರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ
ಜಟಾಜೂಟ ಗಂಗೋತ್ತರಂಗೈ ವಿಶಿಷ್ಯಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ ಮುದಾಮಾಕರಂ ಮಲ್ದನಂ ಮಲ್ದಯಂತಂ ಮಹಾಮಲ್ದಲಂ ಭಸ್ಮಭೂಷಾಧರಂ ಶಿವಲಿಂಗಕ್ಕೆ ಲಕ್ಷಕಾರ್ಚನೆ ಎಲ್ಲಾ ಎಲ್ರಿಗೂ ಗಂಗಾಧರ ಸುಖ ಸಂತೋಷ ಆಯುರ್ಗ ಆರೋಗ್ಯ ಎಲ್ರಿಗೂ ಈ ವರ್ಷ ಗಂಗಾಧರಿಂದ ಲಿಂಗನ ಮಾಡಿ ಅದಕ್ಕೆ ಲಕ್ಷ ವಿವರ್ಚನೆಯನ್ನ ಮಹಿಳೆಯರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಜಯನಗರ ಮತ್ತು ಸುತ್ತಮುತ್ತಲಿನ ಮಹಿಳೆಯರೆಲ್ಲ ಸೇರಿ ಬಹಳ ಉತ್ಸಾಹಿಕರಾಗಿ ಲಿಂಗ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸಹಸ್ರ ವಿವರ್ಚನೆಯನ್ನು ಮಾಡ್ತಾ ಇದ್ದಾರೆ. ಈ ಸರಿ ಉಭಯ ಸರ ಮುಂದಿನ ಈ ವರ್ಷ ದೇವಸ್ಥಾನದಲ್ಲಿ ಮಣ್ಣಿನ ಶಿವನ ಮೂರ್ತಿಯನ್ನು ಅದಕ್ಕೆ ವಿಶೇಷವಾಗಿ ಸಹಸ್ರ ಲಕ್ಷ ಬಿಲ್ವಾರ್ಚನೆ ಮೂಲಕ ಇವತ್ತು ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪೂಜೆಯಿಂದ ಎಲ್ಲ ನಾಡಿನ ಹಾಗೂ ಈ ಒಂದು ಸಮಸ್ತ ನಾಗರಿಕರು ಎಲ್ಲರೂ ಸುಖ ಸಂತೋಷ ಸಮೃದ್ಧಿ ನೆಮ್ಮದಿಯಿಂದ ಇರಲಿ ಅಂತಂದೇಳಿ ಗಂಗಾಧರೇಶ್ವರ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು. ಎಲ್ಲರಿಗೂ ಆ ದೇವರು ಸರ್ವಮಂಗಲ ಉಂಟು ಮಾಡಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಗಿಣಿಗೇರ ರಾಯಚೂರು ಹೊಸ ರೈಲು ಮಾರ್ಗ ಯೋಜನೆಯ ಭಾಗವಾದ ಚಿಕ್ಕಬೆಣಕಲ್ ಗಂಗಾವತಿ ರೈಲು ಮಾರ್ಗಕ್ಕೆ ಇಂದು ರೈಲ್ವೆ ಮುಖ್ಯ ಅಧಿಕಾರಿಗಳು ಶಾಸಕರು ಮತ್ತು ಸಂಸದರು ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಮುನಿರಾಬಾದ್ ಮೆಹಬೂಬ್ ನಗರ 246 ಕಿಲೋಮೀಟರ್ ಹೊಸ ರೈಲು ಮಾರ್ಗ ಯೋಜನೆಯ ಭಾಗವಾದ ಗಿಣಿಗೇರ ರಾಯಚೂರು ಹೊಸ ರೈಲು ಮಾರ್ಗ ಯೋಜನೆಗೆ ರೈಲ್ವೆ ಮಂಡಳಿಯು 2003 1350 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಂಜೂರಾತಿಯನ್ನು ನೀಡಿತು. ಯೋಜನೆಯ ಅಂದಾಜು ವೆಚ್ಚವು 2228 ಕೋಟಿ ರೂಪಾಯಿಗಳು. ಈ ಯೋಜನೆಯ ಮಾರ್ಗವು ಕರ್ನಾಟಕ ರಾಜ್ಯದ 2 ಜಿಲ್ಲೆಗಳಾದ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಹಾದು ಹೋಗಲಿದೆ. ಈ ಮಾರ್ಗದಲ್ಲಿ ಬರುವ ಪ್ರಮುಖ ಸ್ಥಳಗಳೆಂದರೆ ಗಿಣಿಗೇರ, ಗಂಗಾವತಿ, ಕರಟಗಿ, ಸಿಂಧನೂರು ಮತ್ತು ರಾಯಚೂರು. ಈ ಯೋಜನೆಯ ಮೊದಲ ಭಾಗದಲ್ಲಿ ಗಿಣಿಗೇರ ಚಿಕ್ಕಪಿಳಿಕಲ್ 27 ಕಿಲೋಮೀಟರ್ ರೈಲು ಮಾರ್ಗವು 31/3/2017 ಕಾರ್ಯ ಸಮರ್ಪಣೆಗೊಂಡಿತು. ಯೋಜನೆಯ ಮುಂದಿನ ಹಂತವಾದ ಚಿಕ್ಕಬೆಣಕಲ್ ಗಂಗಾವತಿ 1241 ಕಿಲೋಮೀಟರ್ ರೈಲು ಮಾರ್ಗವನ್ನು ಇಂದು ಲೋಕಾರ್ಪಣೆಗೊಳಿಸಿದರು. ರೈಲ್ವೆ ತರುವಲ್ಲಿ ಮಾಜಿ ಸಚಿವರಾದ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಶ್ರಮವು ಬಹಳಷ್ಟಿದೆ. The project is serving two districts of Koppal and Raichur district of Karnataka state. Important places covered are Girigera, Gangavati, Karatangi, Sindalur and Raichur. The first leg of the project between Girigera and Chilbenka section was commissioned on 31st March 2017. The next phase of the project, Chilbenka-Gangavati, which is 13 km section, is being commissioned today. This section is an important link between Hubli and Bangalore to the town of Gangavati in North Karnataka. The region is completely surrounded by paddy fields and Gangavati is known as Rail Boss of Karnataka. Total land acquired for this stretch is 208 acres and expenditure incurred on this stretch of the project is 160 crores. The inaugural service of the passenger train between Gangavati and Chakbankal is being flagged off today. The regular train service will commence from 7:30 PM. In route, the train will have stoppages at Sushminhalli, Anigiri, Pulkoti, Gadak, Harlapur, Balikopa, Barapur, Koppal, Girigera, Budam, Guppa. Nagarada Shri Kalmatada Shri Kottureshwara Mahaswamigalu
ಶಿವರಾತ್ರಿಯ ಹಬ್ಬದ ಮಹತ್ವ ಕುರಿತು ಹಿತವಚನಗಳನ್ನು ಹೇಳಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಎಲ್ಲ ಜನತೆಗೆ ಶುಭಾಶಯಗಳನ್ನು ಹೇಳುತ್ತಾ, ಇಂದು ಬಹಳ ಶುಭವಾಗಿರ್ತಕ್ಕಂಥ ದಿನ ಶಿವರಾತ್ರಿ ಎಂದರೆ ಶಿವನನ್ನು ಕುರಿತು, ಶಿವನನ್ನು ಧ್ಯಾನ ಮಾಡುವುದಾಗಲಿ ಪೂಜೆ ಮಾಡುವುದಾಗಲಿ ಆತನ ಮೇಲೆ ಶ್ರದ್ಧಾಭಾವನೆ ಇಟ್ಟುಕೊಂಡು ಇವತ್ತು ಯಾರು ಈ ಶಿವರಾತ್ರಿಯನ್ನು ಕಳೀತಾ ಇದ್ದಾರೆ ಅವರಿಗೆ ಮುಕ್ತಿಯು ದೊರೆಯುತ್ತಿದೆ ಅನ್ನೋದಕ್ಕೆ ಇವತ್ತು ಅನೇಕ ಉದಾಹರಣೆಗಳು ಹೇಳ್ತಾ ಇದ್ದಾವೆ. ಶಿವರಾತ್ರಿಯ ದಿನದಂದು ಶಿವ ಲಿಂಗರೂಪವಾಗಿ ವಿಶ್ವರೂಪದಲ್ಲಿ ವಿಶ್ವವೇ ಗೋಲಾಕಾರವಾಗಿ ಲಿಂಗರೂಪವಾಗಿ ಕಾಣುವುದೇ ಈ ಶಿವರಾತ್ರಿಯ ಶುಭ ಸಂದರ್ಭ. ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಯಾರೇ ಆಗಲಿ, ಮಾನವರು ಮತ್ತು ಎಲ್ಲ ಜೀವರಾಶಿಗಳು ಶಿವನನ್ನು ಕುರಿತು ಒಳ್ಳೆಯತನಾಗಿರ್ತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಜಪ ತಪ ಯಜ್ಞ ಮೂಲಕವಾಗಿ ಇವತ್ತು ಅವನನ್ನು ಯಜಿಸುವುದೇ ಮುಖ್ಯವಾಗಿರ್ತಕ್ಕಂಥ ದಿನ. ಶಿವ ಜಲಪ್ರಿಯ, ಬಹುಶಃ ಆತಗೆ ಏನೂ ಹೆಚ್ಚಿಗೆ ರೀತಿಯಾಗಿರ್ತಕ್ಕಂಥ ಅವು ವಸ್ತು ಬೇಕಾಗಿಲ್ಲ ಪ್ರಿಯವಾಗಿಲಿಕ್ಕೆ. ಅವಗೆ ಕೇವಲ ನೀರು ಹೊಂದಿದ್ದರೆ ಸಾಕು, ಆ ಶುದ್ಧೋದಕದಿಂದ ಆ ಶಿವನನ್ನು ಪೂಜೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ. ಅದರೊಳಗೆ ತ್ರಿದಳಂ ತ್ರಿಗುಣಾಕಾರಂ ತ್ರಿಣೇತ್ರಂ ಚತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಶಿವನು ಬರೇ ಕೇವಲ ಒಂದು ಬಿಲ್ವಪತ್ರೆ ದಳದಿಂದ ನಾವು ಪೂಜೆ ಮಾಡಿದರೆ ಪ್ರಸನ್ನನಾಗ್ತಾ ಇದ್ದಾನೆ, ನಮ್ಮ ಬೇಡದ ಇಷ್ಟಾರ್ಥವನ್ನು ಆಶೀರ್ವದಿಸ್ತಾ ಇದ್ದಾನೆ ಎಂಬ ಮೂಲಕವೇ ಇವತ್ತು ಪತ್ರಿಯ ದಳದಿಂದ ಆಯಾವ ಶಿವನನ್ನು ಪೂಜೆ ಮಾಡಿದರೆ ನಿಜವಾಗಿ ಖಂಡಿತವಾಗಿಯೂ ಅವನು ನಮಗೆ ಬಂದಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಜಗಕ್ಕೆ ಕಲ್ಯಾಣವನ್ನು ನೀಡತಕ್ಕಂಥ ಶಕ್ತಿ ಆ ಭಗವಂತನಲ್ಲಿದೆ. ಅದಕ್ಕೆ ನಮ್ಮ ಈ ಹಿಂದೂಗಳ ಧರ್ಮದ ಆಚರಣೆಯಲ್ಲಿ ನವರಾತ್ರಿ ಒಂದು ಆದರೆ ಶಿವರಾತ್ರಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶಿವರಾತ್ರಿ ಶಿವಭಕ್ತರಿಗೆ ಬಹಳ ವಿಶೇಷವಾಗಿ ಇವತ್ತು ಪೂಜೆಗೊಳ್ತಾ ಇದ್ದಾವೆ. ಜ್ಯೋತಿರ್ಲಿಂಗಗಳಿರಲಿ ಮತ್ತು ಶಿವ ದೇವಾಲಯಗಳಿರಲಿ ಮತ್ತು ಅನೇಕ ಶಿವ ದೇವಾಲಯಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಪೂಜೆಗಳು ನಡೀತಾ ಇದ್ದಾವೆ. ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನ. ಈ ದಿನದಲ್ಲಿ ಎಲ್ಲರೂ ಸರ್ವರು ಇವತ್ತು ಎಲ್ಲ ದೇವಸ್ಥಾನಗಳಿಗೆ ಶಿವ ದೇವಾಲಯಗಳಿಗೆ ಹೋಗಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವುದಕ್ಕೆ ಇವತ್ತು ಶುಭರಾತ್ರಿ ಶುಭ ದಿವಸ. ಈ ಶಿವರಾತ್ರಿಯ ಶುಭ ದಿನದಂದು ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ತಿಳ್ಕೊಂಡು ಮನಸಾರೆ ಎಲ್ಲರಿಗೂ ಹರಿಸ್ತಾ ಇದ್ದೇವೆ. ನಗರದಲ್ಲಿ ನೂತನ ನ್ಯಾಯಾಲಯದ ಕಟ್ಟಡವನ್ನು ಕೊಪ್ಪಳ ಹೈಕೋರ್ಟ್ನ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ PGM ಪಾಟೀಲ್ ರವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಲೋಕಾರ್ಪಣೆ ಆಗಿರ್ತಕ್ಕಂಥದ್ದು ಒಂದು ಕಡೆ ನಮಗೆ ಸಂತೋಷವನ್ನು ತಂದಿದೆ, ಮತ್ತೊಂದು ಕಡೆ ಹಾಗಾಗಿ ಇವತ್ತು ಕಾರ್ಯಾಂಗ ಮತ್ತು ಶಾಸಕಾಂಗ ಮತ್ತು ನ್ಯಾಯಾಂಗ ಮತ್ತು ಇನ್ನೊಂದು ಕಡೆ ಏನಿವತ್ತ ಪತ್ರಿಕಾ ರಂಗ ಕೂಡ ಕೆಲಸವನ್ನು ಮಾಡ್ತು. ಇವತ್ತು ಕಾರ್ಯಾಂಗ ಮತ್ತು ಶಾಸಕಾಂಗ ಎಲ್ಲಿಯಾದರೂ ಹಿಡಿದ್ರೆ ಇವತ್ತು ನ್ಯಾಯಾಂಗ ಇವತ್ತು ಅಂಕುಶವನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ಈ ಒಂದು ಇವತ್ತು ನ್ಯಾಯಾಂಗಕ್ಕೆ ಇರ್ತಕ್ಕಂಥ ಶಕ್ತಿ ಅನ್ನೋದನ್ನು ಇವತ್ತು ನಾವು ಗಮನಿಸಬೇಕಾಗಿತ್ತು. ಮತ್ತು ಈ ನ್ಯಾಯಾಂಗ ಏನು ಮಾಡ್ತದೆ ಅಂದರೆ ಸಂವಿಧಾನದ ಆಸೆಗಳನ್ನು ಎತ್ತಿಡತಕ್ಕಂಥದ್ದೇ ಇವತ್ತು ಮುಖ್ಯವಾದಂಥ ಗುರಿ ಅಂತಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತು ವಿಶೇಷವಾಗಿ ಇವತ್ತು ಒಂದು ಗಂಗಾವತಿ ನಗರಕ್ಕೆ ಡಿಸ್ಟಿಕ್ ಇವತ್ತು ಎಡಿಷನಲ್ ಇವತ್ತು ಕೋರ್ಟ್ ಇವತ್ತು ಮಂಜೂರಾಗಿರ್ತಕ್ಕಂಥದ್ದು ಅದು ನಮ್ಮೆಲ್ಲರಿಗೆ ಕೂಡ ಹರ್ಷ ಮತ್ತು ಸಂತಸವನ್ನು ತಂದಿದೆ.
ಗಂಗಾವತಿಯ ಕಲ್ಮಠ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ ಮತ್ತು ಹುತಾತ್ಮರಾದ ವೀರ ಯೋಧರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂಬಂಧ ಆಯೋಜಿತಗೊಂಡ ಕಾರ್ಯಕ್ರಮವನ್ನು ಶ್ರೀ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಹುತಾತ್ಮರಾದ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡಲಾಯಿತು. ನಂತರ ಕೊಟ್ಟೂರೇಶ್ವರ ಸ್ವಾಮಿಗಳು ಹುತಾತ್ಮರಾದ ವೀರ ಯೋಧರ ಬಗ್ಗೆ ಮತ್ತು ಮತದಾನ ಜಾಗೃತಿ ಕುರಿತು ಮಾತನಾಡಿದರು. ಒಳ್ಳೆಯ ನಾಯಕರನ್ನ ಒಳ್ಳೆಯ ಒಂದು ನಮ್ಮ ಆಳುವವರು ಒಳ್ಳೆಯ ವ್ಯಕ್ತಿಗಳನ್ನು ಆರಿಸಿ ತಂದಕ್ಕೋಸ್ಕರವಾಗಿ ಮತದಾನ ಜಾಗೃತಿ ಅಂತಂದ್ರೆ ನಾವು ಕಡ್ಡಾಯವಾಗಿ ನಾವು ಮತದಾನವನ್ನು ಮಾಡಬೇಕು. ನಾವು ಮತದಾನ ಮಾಡುವುದಕ್ಕೆ ಬಹಳ ವಿಚಾರವಾಗಿ ಮಾಡಬೇಕು. ವ್ಯಕ್ತಿ ಹೇಗಿದ್ದಾರೆ, ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆಂದು ರಾಜಕೀಯವಾಗಿ ಪ್ರಜೆಗಳನ್ನ ಹಿತ ಕಾಯ್ತಾನೆ ಇಲ್ಲೋ ಇವೆಲ್ಲವನ್ನು ನೋಡಿ ಮತದಾನ ಮಾಡ್ತಕ್ಕಂಥದ್ದು ಒಂದು ನಮ್ಮ ಹಕ್ಕು. ಬಹುಶಃ ಬೇರೆಯವರಿಗೆ ಬೇರೆ ದೇಶದಿಂದ ಬಂದವರಿಗೆ ಈ ಹಕ್ಕು ಸಿಗೋದಿಲ್ಲ. ನಮ್ಮ ಸಂವಿಧಾನ ಪ್ರಕಾರ ಅನೇಕ ಹಕ್ಕುಗಳು ನಮಗಿದ್ದಾವೆ, ಆದರೆ ಮತದಾನ ಹಕ್ಕು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಅಂತಹ ಮತದಾನ ಹಕ್ಕನ್ನು ನಾವು ಚಲಾವಣೆ ಮಾಡುವುದರ ಮೂಲಕ ಒಳ್ಳೆಯ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕಾರ್ಯ ನಮ್ಮ ಕೈಯಲ್ಲಿದೆ. ಅಂಥ ಒಳ್ಳೆಯ ಕೆಲಸ ಆಗಲಿ, ಅಂಥ ಒಳ್ಳೆಯ ಕೆಲಸ ನಡೆಯಲಿ ಅನ್ನೋದೇ ಮತದಾನ ಜಾಗೃತಿ ಕಾರ್ಯಕ್ರಮ. ಜೊತೆಗೆ ನಮ್ಮ ವೀರ ಯೋಧರು ಮೊನ್ನೆ 40 ಜನ ವೀರ ಯೋಧರು ಬಹುಶಃ ಅವರ ಸಾವು ಖಂಡನೀಯದ ಒಂದು ರೀತಿಯೊಳಗೆ ಈ ನೋಡ್ತಕ್ಕಂಥ ನಮಗೆಲ್ಲರಿಗೂ ಬಹಳ ದುಃಖವಾಗಿದೆ. ಅವ್ರ ಕುಟುಂಬಕ್ಕೆ ಎಷ್ಟು ನೋವಾಗಿದೆ. ಜಮ್ಮುದಿಂದ ಶ್ರೀನಗರ ಹೋಗ್ತಕ್ಕಂಥ ದಾರಿ ಬಹಳ ದುರ್ಗಮವಾಗಿರ್ತಕ್ಕಂಥದ್ದು, ಅದು ನ್ಯಾಷನಲ್ ಹೈವೇ. ನಾವು ಆ ರಸ್ತೆಯಲ್ಲಿ ಓಡಾಡಿದ್ದೇವೆ. ಬಹುಶಃ ನಾವು ಅಮರನಾಥದಿಂದ ಬರುವ ಕಾಲಕ್ಕೆ ಶ್ರೀನಗರದಿಂದ ನಮ್ಗೆ ಫ್ಲೈಟ್ ಸಿಗಲಿಲ್ಲ. ಶ್ರೀನಗರದಿಂದ ಜಮ್ಮುವರೆಗೆ ಆ ರಸ್ತೆಯಲ್ಲಿ ಬಂದಿವಿ. ಬಹುಶಃ ಆ ಗಾಡಿಯ ಚಾಲಕ ನಮ್ಗೆ ಏನು ಮಾಡಿದ, ನಮಗೆ ಸರಿಯಾಗಿ 4:30 ಗಂಟೆಗೆ ನಾವು ಶ್ರೀನಗರದಿಂದ ಬಿಡಬೇಕು. ಅವ್ರು ಹೇಳಿದ ಮುಂಚಿತವಾಗಿ ನೀವು 4:30 ರಿಂದ 5 ಗಂಟೆ ಒಳಗೆ ನಾವು ಶ್ರೀನಗರ ಬಿಟ್ಟಿವಿ ಅಂದರೆ ಮುಂದೆ ನಾವು ಶ್ರೀನಗರ ದಾಟಿ ಜಮ್ಮುಗೆ ಸರಿಯಾಗಿ ಮುಟ್ತಾ ಇದ್ದೇವೆ. ಬರೀ ಕೇವಲ 130 ಕಿಲೋಮೀಟರ್ ಶ್ರೀನಗರದಿಂದ ಜಮ್ಮು 130 ಕಿಲೋಮೀಟರ್. ನಾವು ಹೇಳಿಸ್ದಂಗೆ ನಾವು ರೆಡಿ ಆಗಲಿಲ್ಲ. ಶ್ರೀನಗರ ಜಮ್ಮು ಹೋಗೋಕ್ಕೆ ನಾವಿನ್ನು ಊರು ದಾಟಿದ್ದಿಲ್ಲ. ಅದು ಏನು ವಿಶೇಷ ಅಂತಂದರೆ ಸೈನಿಕರು ರೋಡ್ ಮ್ಯಾಗೆ ಹೊಂಟು ಅಂತಂದ್ರೆ ಒಂದು 50-60 ಗಾಡಿವರೆಗೆ ಹೋಗ್ತಾ ಇದ್ದಾರೆ. ರಕ್ಷಣೆಗೋಸ್ಕರವಾಗಿ ಅವರು ನಿಯುಕ್ತ ಆಗ್ತಾ ಇದ್ದಾರೆ. ಹೋಗು ಕಾಲಕ್ಕೆ ಯಾವುದೇ ತೆರನಾಗಿರ್ತಕ್ಕಂಥ ಖಾಸಗಿ ವಾಹನ ಆ ರೋಡ್ ಮೇಲೆ ಹೋಗ್ತಕ್ಕಂಥಲ್ಲ. ಒಂದೆಡೆ ಅವರು ಹೋಗು ಕಾಲಕ್ಕೆ ಅಲ್ಲಿ ಯಾವುದೇ ಗಾಡಿ ಇರಲಿ ನಮ್ಮನ್ನ ಮಿಲಿಟ್ರಿ ಅವರು ತರುತ್ತಾ ಇದ್ದಾರೆ.
ದಾರಿ ಮಧ್ಯದ ಮಧ್ಯ ಮಧ್ಯದ ಮಧ್ಯದಲ್ಲಿ ನಮ್ಮನ್ನು ತೆರೆದು ನಿಲ್ಲಿಸಿ ಅವರಿಗೆ ರೋಡ್ ಕ್ಲಿಯರೆನ್ಸ್ ಕೊಡ್ತಾ ಇರ್ತಾರೆ. ಬಹುಶಃ ಅಂಥ ಸಂದರ್ಭದೊಳಗೆ ನಮ್ಮ ಏನು ಪಕ್ಕದಲ್ಲಿ ನಿಲ್ಲಿಸಿರ್ತಲ್ಲ ಗಾಡಿ, ನಿಲ್ಲಿಸಿರ್ತಕ್ಕಂಥ ಗಾಡಿಗಳಿಗೆ ಬಹುಶಃ ನೂರಾರು ಜನ ಸೈನಿಕರು ನಮ್ಮನ್ನು ಕಾಣಲ್ಲ. ಯಾಕಂದ್ರೆ ಕನಿಷ್ಠ ಒಂದು ಆ ಬಟಾಲಿಯನ್ ಹೋಗಬೇಕಾಗಿತ್ತು ಅಂದರೆ ಸುಮಾರು ಒಂದೂವರೆ ಎರಡು ತಾಸು ಬೇಕಾಗುತ್ತೆ. ನಂತರ ಬಾಲಕರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಲಲಿತಾ ಕಂದಗಲ್ರವರು ಮತದಾನ ಜಾಗೃತಿ ಬಗ್ಗೆ ಉಪನ್ಯಾಸ ಮಂಡಿಸಿದರು. ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚು ವೋಟಿಂಗ್ ಆಗುತ್ತೆ, ನಗರ ಪ್ರದೇಶದಲ್ಲಿ ಕಡಿಮೆ ಮತದಾನ. ಅಷ್ಟೇ ಅಲ್ಲದೆ ಗೆದ್ದ ಅಭ್ಯರ್ಥಿಗೂ ಸೋತ ಅಭ್ಯರ್ಥಿಗೂ ಇರುವ ಅಂತರ ಈಗ ತುಂಬಾ ಕಡಿಮೆ ಆಗಿದೆ. ವಿನ್ನಿಂಗ್ ಪರ್ಸೆಂಟೇಜ್ ಅಂತೀನೋ ಅಂತರ, ಈ ಅಂತರ ಯಾಕೆ ಕಡಿಮೆ ಇದ್ರೂ ಈಗ ನಾವು ಮತದಾರರು ಹೆಚ್ಚು ಇನ್ನೂ 100% ಮತದಾನ ಆದರೆ ನಿಜವಾದ ಪ್ರಜಾಪ್ರಭುತ್ವ ಯಶಸ್ವಿ. ಅಷ್ಟೇ ಅಲ್ಲ, ಆವಾಗ ಫಲಿತಾಂಶ ಕೂಡ ಬೇರೆ ಆಗ್ತದೆ. ಯಾಕಂದ್ರೆ ಅಂಚೆ ಮತದಾನ ಇದೆ, ಇಷ್ಟೆಲ್ಲ ನಾವು ಚುನಾವಣಾ ಆಯೋಗ ಮೊದಲನೇದಾಗಿ ಮಾಡಿರೋದಂದ್ರೆ ಗುರುತಿನ ಚೀಟಿ ಒಂದು ದೊಡ್ಡ ಕ್ರಾಂತಿ. ಟಿ ಎನ್ ಶೇಷನ್ ಅವರು ಏನಾಗಿದ್ರು ಅಂದ್ರೆ ಚುನಾವಣಾ ಆಯೋಗದ ಆಯುಕ್ತರಾಗಿದ್ದಾಗ ಬೋಗಸ್ ಮತದಾನ ನಕಲಿ ಮತದಾನ ತಡೆಗಟ್ಟಬೇಕು ಅಂತೇಳಿ ಇವಿಎಂ ಗುರುತಿನ ಚೀಟಿ ಅಂತ ತಂದ್ರು ಎಪಿಕ್ ಕಾರ್ಡ್. ನಮ್ಮಂತ ದೊಡ್ಡ ಪ್ರಜಾಪ್ರಭುತ್ವ ಇರುವ ರಾಷ್ಟ್ರದಲ್ಲಿ ಎಪಿಕ್ ಕಾರ್ಡ್ ಕೊಡೋದು ಅಂದ್ರೆ ಗುರುತಿನ ಚೀಟಿ ಕೊಡೋದು ಒಂದು ದೊಡ್ಡ ಸಾಹಸದ ಕೆಲಸ ಆಗಿತ್ತು. ಆದ್ರೂ ಕೂಡ ಅದ್ರ ನಂತರ ಬಂದಂತ MS ಗಿಲ್ ಅವರು ಕೂಡ ಆ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಿ ಇವತ್ತಿಗೂ ನಾವು ಪೂರ್ಣ ಮಾಡದೇ ಇದ್ರೆ ಇಲ್ಲ, ಕೊನೆ ಪಕ್ಷ ಗುರುತಿನ ಚೀಟಿ ಇರ್ಲಾರ್ದವರು 21 ಯಾವ್ದಾದ್ರು ಒಂದು ಗುರುತನ್ನು ತೋರಿಸ್ಬೇಕು. ಅವರು ID ಕಾರ್ಡ್ ಸಿಗಲಿಲ್ಲ, ನಮ್ಮ ಜನ ಅನಕ್ಷರಸ್ಥ ಜನ ಹೆಂಗಂದ್ರೆ ಇಲ್ರಿ ನಾವು ಗುರುತಿನ ಚೀಟಿ ಕಳ್ಕೊಂಡ್ ಬಿಟ್ಟಿವಿ ಅದು ಸಿಗ್ತಾ ಇಲ್ಲ ನಮ್ಗೆ ಓಟ್ ಕೊಡ್ರಿ ಅಂದಾಗ ಅವರಿಗೆ ID ಕಾರ್ಡ್ ಇರದೇ ಇದ್ರೆ ಇಲ್ಲ, ರೇಷನ್ ಕಾರ್ಡ್ ತೋರಿಸ್ರಿ, ಪಾಸ್ಬುಕ್ ತೋರಿಸ್ರಿ, ಅಥವಾ ಬೇರೆ ಯಾವುದೋ ಒಂದು ಡ್ರೈವಿಂಗ್ ಲೈಸೆನ್ಸ್ ತೋರಿಸ್ರಿ, ಏನಾದರೂ ಒಂದು ನೀವೇ ಮತದಾರ ಅನ್ನೋದಕ್ಕೆ ಒಂದು ಗುರುತು ತೋರಿಸ್ರಿ ಅಂತ. ಅಲ್ಲಿವರೆಗೂ ಚುನಾವಣಾ ಆಯೋಗ ನಮಗೆ ಕನ್ಸೆಷನ್ ಕೂಡ ಕೊಟ್ಟಿದೆ, ಒಂದು ದೊಡ್ಡ ಕ್ರಾಂತಿಕಾರಕ ಬದಲಾವಣೆ ಮಾಡಿತ್ತು. ಇನ್ನು ಅನಕ್ಷರಸ್ಥರೇ ಹೆಚ್ಚಿರುವ ನಮ್ಮ ದೇಶದಲ್ಲಿ ಬರೀ ತಿರಸ್ಕೃತ ಮತಗಳೇ ಆಗ್ತಿದ್ವು, ಅಂದರೆ ಕುಲಗೆಟ್ಟ ಮತಗಳು, ವೇಸ್ಟ್ ಓಟಗಳು ಆಗ್ತಿದ್ವು. ಅದನ್ನು ನಿಯಂತ್ರಿಸೋದಕ್ಕಾಗಿ ಶೀಘ್ರ ಫಲಿತಾಂಶ ಬರಬೇಕು ಮತ್ತು ಕಡಿಮೆ ಸಮಯದಲ್ಲಿ ಆಗಬೇಕು, ಪರಿಸರನೂ ಉಳಿಬೇಕು, ಹಣ ಉಳಿಬೇಕು, ಸುಲಭ ಬಳಕೆ ಆಗಬೇಕು ಅಂತೇಳಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ವಿದ್ಯುನ್ಮಾನ ಮತಯಂತ್ರಗಳನ್ನು ಕೂಡ 1998 BEL ಅನ್ನೋ ಸಂಸ್ಥೆ, ಭಾರತೀಯ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅನ್ನೋದು, ಬೆಂಗಳೂರಿನಲ್ಲಿನೇ ನಮ್ಮ ರೆಡಿ ಆಗ್ತಾ ಇದ್ದಾವೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಎಲ್ಲ. ಆ ಒಂದು ಮಷಿನ್ಸ್ ಇಡೀ ಪ್ರಪಂಚದಲ್ಲೇ ಮೊದಲು EVM ತಂದ ದೇಶ ಭಾರತ. ಸುಮಾರು ಎಷ್ಟೋ ದೇಶಗಳಿಗೆ ಭಾರತ ವಿದ್ಯುನ್ಮಾನ ಮತಯಂತ್ರಗಳನ್ನು ಕೊಡ್ತಾ ಇದೆ. ಹಾಗಾದ್ರೆ ಇದು ಒಂದು ಕ್ರಾಂತಿಕಾರಕ ಹೆಜ್ಜೆ, ಇದರಿಂದ ಕುಲಗೆಟ್ಟ ಮತಗಳು ನಿಯಂತ್ರಣ ಆದವು. ಅದಾದ ನಂತರ ಆ ಮತಯಂತ್ರಗಳ ಬಗ್ಗೆ ಕೂಡ ಎಷ್ಟೋ ರಾಜಕೀಯ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ರು ಆ ಯಂತ್ರಗಳಲ್ಲಿ ದೋಷ ಇದೆ ಅಂತೇಳಿ. ಆಗ ಚುನಾವಣಾ ಆಯೋಗ ದಿಟ್ಟವಾಗಿ ಉತ್ತರಿಸಿದ್ರು. ಈಗ ಸದ್ಯ ಇರುವಂತಹ ಚುನಾವಣಾ ಆಯುಕ್ತರು ಸುನಿಲ್ ಅರೋರಾ ಅವರು ಬಹಿರಂಗವಾಗಿ ಹೇಳಿದ್ರು, ಅದರಲ್ಲಿ ಯಾರಾದರೂ ದೋಷವನ್ನು ಬಹಿರಂಗ ಸವಾಲು ಏನಂದ್ರೆ ಬಂದು ದೋಷಗಳನ್ನ ಪತ್ತೆ ಹಚ್ಚಿ ಕೊಡ್ರಿ, ಬೇಕಾದ್ರೆ ನಾವು ಅದನ್ನು ತಿದ್ದುಪಡಿ ಮಾಡ್ತೀವಿ, ಅದರಲ್ಲಿ ಯಾವುದೇ ದೋಷಗಳು ಇಲ್ಲ. ಅದಕ್ಕಾಗಿ ಇನ್ನೂ ಒಂದು ಮಷಿನ್ ಅಲ್ಲಿ ಆ್ಯಡ್ ಮಾಡಿದ್ದಾರೆ, VVPAT ಅಂತೇಳಿ, ವೋಟರ್ ವೆರಿಫೈಡ್ ಮಷಿನ್ ಅಂತೇಳಿ. ನೀವು ಯಾರಿಗೆ ಮತ ಹಾಕಿದ್ರೆ ಅದರಲ್ಲಿ ನೀವೇ ನೋಡ್ಕೊಳ್ರಿ ಅಂತೇಳಿ, ಅದ್ರ ಪಕ್ಕಕ್ಕೆ ಯಾವುದೇ ಬ್ಯಾಲೆಟ್ ಏನ ಇರುತ್ತೋ ಬ್ಯಾಲೆಟಿನ ಪಕ್ಕದಲ್ಲಿ VVPAT ಮಷಿನ್ ಇಟ್ಟು ನಾವು ಯಾರಿಗೆ ವೋಟ್ ಹಾಕಿದ್ದೀವಿ ಅಂತೇಳಿ 7 ಸೆಕೆಂಡ್ ಅದರಲ್ಲಿ ಚಿಹ್ನೆ, ವ್ಯಕ್ತಿ ಹೆಸರು, ಅಭ್ಯರ್ಥಿ ಹೆಸರು ಮತ್ತು ಸೀರಿಯಲ್ ನಂಬರ್ ಕೂಡ ತೋರಿಸುತ್ತೆ. ಇಷ್ಟೆಲ್ಲ ಚುನಾವಣಾ ಆಯೋಗ ಸುಧಾರಣೆಗಳು ಮಾಡೋದ್ರೊಂದಿಗೆ ಜನರಲ್ಲಿ ಪ್ರಜೆಗಳಲ್ಲಿ ಜಾಗೃತಿ ಮೂಡಿಸಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೆಲೆಬ್ರಿಟಿಗಳನ್ನ ಕರ್ಕೊಂಡು ದ್ರಾವಿಡ ಅಂತೇಳಿ. ಈ ಸಂದರ್ಭದಲ್ಲಿ ಕಲ್ಮಠ DIT ಕಾಲೇಜಿನ ಪ್ರಾಚಾರ್ಯರಾದ BM ಲೋಕೇಶ್, ITI ಕಾಲೇಜಿನ ಪ್ರಾಚಾರ್ಯರಾದ ಅಣ್ಣಪ್ಪ, MM ಮಂಜುನಾಥ್, ಬಸವರಾಜ್ ಹಾಗೂ ಇತರರು ಉಪಸ್ಥಿತರಿದ್ದರು. ಮುಂದಿನ ITV ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.